హాయ్ ఫ్రెండ్స్, ఎత్తునావు కొలకేషియా రూట్స్ అథవా కెసువిన బీజ ಇದರ ಸಾಂಬಾರ್ ಮಾಡೋದು ಹೇಗೆ ಅಂತ ನೋಡೋಣ. ಇದು ಆಲೂಗಡ್ಡೆ ಸಾರಿನ ಥರನೇ ಟೇಸ್ಟಿಯಾಗಿರುತ್ತೆ. ಇದು ಕೆಸುವಿನ ಗಡ್ಡೆ, ಕೊಲೊಕೇಶಿಯಾ ರೂಟು. ಇದರ ಸಿಪ್ಪೆಯನ್ನು ತೆಗಿಬೇಕು. ತೆಗೆಯುವ ಕೈ ತುರಿಸುತ್ತೆ, ಅದಕ್ಕೆ ನೀರಿನ ಅಂಶ ಮುಟ್ಟುವಂಗಿಲ್ಲ. ತೆಗೆದು ಈ ರೀತಿ ಇಟ್ಕೊಂಡು ಇದನ್ನು ಸಣ್ಣದಾಗಿ ಹಚ್ಕೋಬೇಕು. ನೋಡಿ, ಇದನ್ನು ಸಣ್ಣದಾಗಿ ಹಚ್ಕೋಬೇಕು. ಇದನ್ನು ನೀರಲ್ಲಿ ಹಾಕಿ ನೀರನ್ನು ತೆಗಿಬೇಕು. ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ಕಿವಿಚ್ಕೊಂಡಿರುವಂತಹ ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಕೆಸುವಿನ ಬೀಜ ಕಟ್ ಮಾಡಿಕೊಂಡಿದ್ದೆ, ಚಿಟ್ಕಿ ಅರಿಶಿನದ ಹೊಡೆ, ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಬೇಕಿದ್ದಾರೆ. ಈಗ ಮಸಾಲೆ ರೆಡಿ ಮಾಡ್ಕೋಣ. 4 ಟೀಸ್ಪೂನ್ ಎಣ್ಣೆ ಬಿಸಿಯಾಗಿದೆ, ಕೊತ್ತಂಬರಿ ಬೀಜ 1 ಕಪ್, ಜೀರಿಗೆ 1/2 ಟೀಸ್ಪೂನ್, ಉದ್ದಿನಬೇಳೆ 1 ಟೀಸ್ಪೂನ್, ಬ್ಯಾಡಿಗೆ ಮೆಣಸು 3/4, ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಆಗಿದೆ, ಈಗ ಚಿಟಿಕೆ ಅರಿಶಿನ ಹುಡಿ ಹಾಕೋಣ. ಗ್ಯಾಸ್ ಆಫ್ ಮಾಡಿಕೊಂಡು ಬೇಕಾದರೆ ಕರಿಬೇವಿನ ಸೊಪ್ಪು ಹಾಕ್ಕೋಬೋದು. ಕೊಬ್ಬರಿ ತುರಿ 1/2 ಕಪ್ ತಗೊಂಡಿದ್ದೀನಿ. ಈಗ ಮಸಾಲೆಯನ್ನು ಅದಕ್ಕೆ ಹಾಕೋತೀನಿ, ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಮಸಾಲೆ ರೆಡಿಯಾಗಿದೆ. ಈಗ ಇದೆ, ಚೆಕ್ ಮಾಡ್ಕೊಳ್ಳಿ ಬೆಂದಿದೆಯಾ ಅಂತ. ನೋಡಿ, ಇದೀಗ ಬೆಂದಿದೆ. ಈಗ ಮಸಾಲೆಯನ್ನು ಹಾಕ್ಕೊಳ್ಳೋಣ, ಸ್ವಲ್ಪ ನೀರು ಕೂಡ ಸೇರಿಸ್ಕೊಳ್ಳೋಣ. ಇದೀಗ 4 ಜನಕ್ಕಾಗುವಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಇದು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಈಗ ನೋಡಿ, ಕುದಿತಾ ಇದೆ. ಈಗ ಬೆಲ್ಲ ರುಚಿಗೆ ತಕ್ಕಷ್ಟು, ಇದು ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಳಿ, ಬೇಡ ಅಂದ್ರಿಲ್ಲ. ಸುಮಾರು 2 ನಿಮಿಷ ಇದು ಮಧ್ಯಮ ಗಾತ್ರದ ಹುರಿಯಲ್ಲಿ ಕುದಿಬೇಕು. ಚೆನ್ನಾಗಿ ಕುದಿದಿದೆ. ಈಗ ಒಗ್ಗರಣೆಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡಿಕೊಂಡು ಮುಚ್ಚಿಟ್ಬಿಟ್ಟು ಆಮೇಲೆ ಅನ್ನದ ಜೊತೆ ಸರ್ವ್ ಮಾಡಿ.